ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಶುರುವಾಗಿದ್ದು, ನ್ಯೂ ಇಯರ್ ಬರಮಾಡಿಕೊಳ್ಳಕ್ಕೆ ಸಜ್ಜಾಗಿರುವಂತಹ ಬೆಂಗಳೂರಿನಲ್ಲಿ ಪಬ್ ಬಾರ್ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಭಾರಿ ತಯಾರಿ. ಹೊಸ ವರ್ಷಾಚರಣೆಗೆ ಪಬ್ಗಳನ್ನು ಸಿಂಗರಿಸಿದ್ದಾರೆ ಮಾಲೀಕರು. ಡಿಸೆಂಬರ್ 31ಕ್ಕೆ ಪಬ್ ಬಾರ್ಗಳಿಗೆ ಸಾವಿರಾರು ಮಂದಿ ಆಗಮಿಸುತ್ತಾರೆ. ಆ ಜನರ ಸ್ವಾಗತಕ್ಕಾಗಿ ಸಿಂಗಾರಗೊಂಡು ಈಗಲೇ ಸಜ್ಜಾಗಿವೆ ಪಬ್ಗಳು. ಸಂಭ್ರಮಾಚರಣೆಗೆ ಕ್ಷಣಗಣನೆ ಶುರುವಾಗಿದ್ದು, ಭಾರಿ ತಯಾರಿ ರಾಜ್ಯ ರಾಜಧಾನಿಯಲ್ಲಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನ್ಯೂ ಇಯರ್ ಬರಮಾಡಿಕೊಳ್ಳೋದಕ್ಕೆ ಸಜ್ಜಾಗಿರುವ ಬೆಂಗಳೂರಿನ ರೆಸ್ಟೋರೆಂಟ್ಗಳು, ಪಬ್ ಬಾರ್ಗಳನ್ನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಎಲ್ಲೆಡೆ ಸಿಲಿಕಾನ್ ಸಿಟಿಯಲ್ಲಿ ಯಾವ ರೀತಿ ನ್ಯೂ ಇಯರ್ ಅನ್ನ ನಾವು ಸೆಲೆಬ್ರೇಟ್ ಮಾಡಬೇಕು, ಅದರ ಜೊತೆಗೆ ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಯೋಚನೆಗಳು ಕೂಡ ಶುರುವಾಗಿದೆ. ಅದರ ಜೊತೆಗೆ ಪಬ್ ಬಾರ್ಗಳು ಕೂಡ ನ್ಯೂ ಇಯರ್ಗಾಗಿ ಸಕಲ ಸಿದ್ಧತೆಯನ್ನ ನಡೆಸಿರುವಂಥದ್ದು. ಸದ್ಯ ನಾನೀಗ ಬ್ರಿಗೇಡ್ ರೋಡ್ನ ಪಕ್ಕದ ರಸ್ತೆ ಆಗಿರುವಂತಹ ರೆಸಿಡೆನ್ಸಿ ರೋಡ್ನಲ್ಲಿರುವಂತಹ 1522 ಅಲ್ಲಿ ನಾನಿದ್ದೀನಿ. 1522 ಅಲ್ಲೂ ಕೂಡ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಕ್ಕೆ ಅದ್ದೂರಿಯಾದಂತಹ ತಯಾರಿ ನಡೆದಿರುವಂಥದ್ದು ನೀವು ನೋಡಬಹುದು. ಒಳಭಾಗದಲ್ಲಿ ಒಂದು ರೀತಿಯಾದಂತಹ ಸೆಲೆಬ್ರೇಷನ್ ಮೂಡನ್ನು ಕ್ರಿಯೇಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಡೆಕೋರೇಷನ್ ಅನ್ನ ಮಾಡಲಾಗಿದೆ. ಸೊ ನ್ಯೂ ಇಯರ್ ಜೊತೆಗೆ ಕ್ರಿಸ್ಮಸ್ ಹಬ್ಬವನ್ನು ಕೂಡ ಸಾಕಷ್ಟು ಜನ ಆಚರಣೆಯನ್ನು ಮಾಡ್ತಾರೆ. ಕ್ರಿಸ್ಮಸ್ ಶುರುವಾದಾಗಿಂದಲೂ ಕೂಡ ನ್ಯೂ ಇಯರ್ ಮುಗಿಯೋವರೆಗೂ ಕೂಡ ಸಾಕಷ್ಟು ಜನ ಸೆಲೆಬ್ರೇಷನ್ಗಾಗಿ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾರೆ. ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿರುವಂಥವರು ಕೂಡ ಬೆಂಗಳೂರಿಗೆ ಬಂದು ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಪಬ್ ಅಂಡ್ ಬಾರ್ಗಳು ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನು ನಡೆಸಿರುವಂಥದ್ದು. 1522 ಅಲ್ಲೂ ಕೂಡ ಸಾಕಷ್ಟು ಸಿದ್ಧತೆ ನಡೆದಿದೆ. ಇಡೀ ಪಬ್ಬನ್ನು ಡೆಕೋರೇಷನ್ ಮಾಡಿರುವಂಥದ್ದು, ಅದರ ಜೊತೆಗೆ ಏನು ಮುಖ್ಯವಾಗಿ ಬಾರ್ ಇರುತ್ತೆ, ಬಾರನ್ನು ಕೂಡ ಸಾಕಷ್ಟು ಸಲಕರಣೆಗಳಿಂದ ಒಂದು ರೀತಿಯಾಗಿ ಡೆಕೋರೇಷನ್ ಮಾಡಿರುವಂಥದ್ದು. ಅದರ ಜೊತೆಗೆ ಯಾರೆಲ್ಲ ನ್ಯೂ ಇಯರ್ ದಿನ 31st ನೈಟ್ ಬರ್ತಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಆಫರನ್ನು ಕೂಡ ನೀಡ್ತಾ ಇರುವಂಥದ್ದು. ನೀವು ಒಳಭಾಗಕ್ಕೆ ಅಂದರೆ ಕಪಲ್ ಎಂಟ್ರಿ ಯಾರಿರ್ತಾರೆ, ಕಪಲ್ ಎಂಟ್ರಿಗೆ 1000 ರೂಪಾಯಿಯನ್ನು ಫಿಕ್ಸ್ ಮಾಡಿರುವಂಥದ್ದು. ನೀವು 1000 ರೂಪಾಯಿಯನ್ನು ಕೊಟ್ಟು ಪಬ್ ಒಳಗಡೆ ಬಂದರೆ, ಸೊ ನೀವು 1000 ರೂಪಾಯಿವರೆಗೂ ಕೂಡ ನೀವು ಏನು ಬೇಕೋ, ನಿಮಗೆ ಫುಡ್ ಇರಬಹುದು, ಡ್ರಿಂಕ್ಸ್ ಇರಬಹುದು, ಎಲ್ಲವನ್ನ ಕೂಡ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಸಿಂಗಲ್ ಬಾಯ್ಸ್ ಯಾರೆಲ್ಲ ಬರ್ತಾರೆ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ಅವರಿಗೆ 2000 ರೂಪಾಯಿ ಎಂಟ್ರಿ ಫೀಸ್ ಅನ್ನ ಕೊಟ್ಟಿರುವಂಥದ್ದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಎಸ್ಎಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದರ ಜೊತೆಗೆ ಬೆಳಗ್ಗೆ 11 ಗಂಟೆಯಿಂದಲೂ ಕೂಡ ಸಾಕಷ್ಟು ಪಬ್ ಬಾರ್ಗಳು ಓಪನ್ ಆಗುತ್ತೆ. ಅದೇ ರೀತಿಯಾಗಿ 1522 ಕೂಡ ಬೆಳಗ್ಗೆ 11 ಗಂಟೆಗೆ ಓಪನ್ ಆಗುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ಡಿಜೆಯನ್ನು ಕೂಡ ಇಟ್ಟಿರುವಂಥದ್ದು. ಯಾರೆಲ್ಲ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಬೇಕು, ಎಂಜಾಯ್ ಮಾಡಬೇಕು, ನಾವು ಡ್ಯಾನ್ಸ್ ಮಾಡಬೇಕು ಫ್ಲೋರಲ್ಲಿ ಅಂತ ಇರ್ತಾರೆ, ಅವರೆಲ್ಲರಿಗೂ ಕೂಡ ಒಂದು ಕಲಾವಕಾಶವನ್ನು ಕೂಡ ಕೊಟ್ಟಿರುವಂಥದ್ದು. ನೀವು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಕೂಡ ನೀವು ಪಬ್ಬಲ್ಲಿ ಎಂಜಾಯನ್ನು ಮಾಡಬಹುದು. ಅದರ ಜೊತೆಗೆ ಡಿಜೆ ಪ್ರದೀಪ್ ಅವರನ್ನು ಕರೆಸಿ 1522 ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಆಲ್ರೆಡಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೀವು ಕೂಡ ಹೊಸ ವರ್ಷವನ್ನು ಪಬ್ಗಳಲ್ಲಿ ಅಥವಾ ಎಂಜಾಯ್ ಮಾಡ್ತಾ ನೀವು ವೆಲ್ಕಮ್ ಮಾಡಬೇಕು ಅಂತ ಹೇಳಿದರೆ ಬ್ರಿಗೇಡ್ ರೋಡ್ನಲ್ಲಿ ಸಾಕಷ್ಟು ತಯಾರಿ ನಡೆದಿದೆ, ನೀವು ಕೂಡ ಬಂದು ಎಂಜಾಯ್ ಮಾಡಬಹುದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ವಿದ್ಯಾಶ್ರೀ ಏಷ್ಯಾ ನಡೆಸುವಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.